ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್, ನಾನು ಶಶಿಧರ್ ಭಟ್. ಇವತ್ತು ಮತ್ತೆ ರಾಜಕೀಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಇವತ್ತು ಯಡಿಯೂರಪ್ಪನವರ ಬದಲಾವಣೆಗೆ ಏನು ಯತ್ನ ನಡೀತಾ ಅಂತ ನಾನು ನಿನ್ನೆ ಮಾತನಾಡಿದ್ದೆ, ಅದರ ಬೆಳವಣಿಗೆ ಬಗ್ಗೆ ನಾನು ಮಾತನಾಡಬೇಕು. ನಿನ್ನೆ ಸುಮಾರು 20 ಶಾಸಕರು ಪಕ್ಷದ ವರಿಷ್ಠರನ್ನು ನೋಡೋದಕ್ಕೆ ದೆಹಲಿಗೆ ಹೋಗಿದ್ದರು. ಅದರ ನಾಯಕತ್ವ ವಹಿಸಿದವರು ಸಿ ಪಿ ಯೋಗೀಶ್ವರ್. ಅವರು ವಾಪಸ್ ಬಂದಿದ್ದಾರೆ. ವಾಪಸ್ ಬರುವುದರೊಂದಿಗೆ ಇಡೀ ಭಾರತೀಯ ಜನತಾ ಪಕ್ಷದ ಒಳಗಿನ ಈ ಪ್ರಹಸನ, ಈ ನಾಟಕ ಏನಿದೆ, ಅದರ ಇನ್ನೊಂದು ಮಗ್ಗುಲು ಏನು ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲು ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂತ. ಇವತ್ತು ವರದಿಗಾರರು ಬೆಳಗ್ಗೆ ಮುಖ್ಯಮಂತ್ರಿಗಳನ್ನು ಕೇಳಿದ್ರು, ಸಾರಿಗೆ ನಿಮ್ಮ ನಾಯಕತ್ವ ಬದಲಾವಣೆ ಬಗ್ಗೆ ಮಾತುಕತೆ ನಡೀತಾ ಇದೆ, ಕೆಲವು ಶಾಸಕರು ಏನು ದೆಹಲಿಗೆ ಹೋಗಿದ್ದಾರಲ್ಲ, ಆ ಬಗ್ಗೆ ತಾವು ಏನು ಹೇಳ್ತೀರಿ? ಮುಖ್ಯಮಂತ್ರಿಗಳು ಆಗ ಮುಖವನ್ನು ಬಿಗಿದುಕೊಂಡಿದ್ದರು. ಯಡಿಯೂರಪ್ಪ ಆಗಿನ ಅವರು ನಗೋದು ಬಹಳ ಕಡಿಮೆ, ಅವರು ಮನಸ್ಸು ಬಿಚ್ಚಿ ನಕ್ಕಿದ್ದನ್ನು ನನ್ನ ಇದರಲ್ಲಿ ನೋಡಿಲ್ಲ. ಮುಖ ಯಾವಳು ಹಾಕಿದ್ರೆ ಕೆಲವರು ಕ್ಯಾರೆಕ್ಟರ್ ಕಂಡ್ರೆ ಫೈನ್, ವಾಟ್ ಎವರ್ ಇಟ್ ಬೇಬಿ. ಸೊ ಅವರು ಹೇಳಿದ್ದು, ನೋಡಿ ನಾನೀಗ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು, ನಾನು ಬಹಳ ಮುಖ್ಯವಾದ್ದು ಕೋವಿಡ್, ನಾವೆಲ್ಲ ಸೇರಿ ಕೋವಿಡನ್ನು ಎದುರಿಸಬೇಕಾಗಿದೆ, ಉಳಿದ ವಿಚಾರ ಮಾತಾಡಲ್ಲ ಅಂದರು. ವರದಿಗಾರರು ಬಿಟ್ಟಿಲ್ಲ ಅಲ್ವಾ, ವರದಿಗಾರರು ಬಿಡ್ತಾರ? ಸೊ ಮತ್ತೆ ಅವ್ರು ಕೇಳಿದ್ರು, ಸಾರ್ ಇದ್ರೆ ಈ ಬಗ್ಗೆ ಹೇಳಿ. ಆಗ ಹೇಳಿದ್ರು, ಹೌದ್ರಿ, ದೆಹಲಿಗೆ ಹೋಗಿದ್ರಲ್ಲ, ಅಲ್ಲೇನು ಉಗಿಸ್ಕೊಂಡು ಬಂದಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಹೋದವ್ರು ಏನು ತಗೊಬಂದ್ರು ಅಲ್ಲಿ? ಒಂದು ಪಾಟು ಬೆಳಗ್ಗೆ ಸಚಿವ ಸಂಪುಟ ಸಭೆ ಕೂಡ ಇತ್ತು. ಈ ಸಭೆಗೆ ಯೋಗೀಶ್ವರ್ ಬರ್ತಾರೋ ಇಲ್ವೋ ಅನ್ನುವ ಅನುಮಾನಗಳು ಇತ್ತು. ಯಾಕಂದರೆ ದೆಹಲಿಗೆ ಹೋಗಿದ್ರು, ಮುಖ್ಯಮಂತ್ರಿಗಳ ವಿರುದ್ಧ ಅವರೊಂದು ಹೋರಾಟವನ್ನು ಪ್ರಾರಂಭ ಮಾಡ್ತಿದ್ದಾರೆ, ಅವರ ಬದಲಾವಣೆಗೆ ಯತ್ನಿಸ್ತಿದ್ದಾರೆ ಅನ್ನುವ ವರದಿಗಳ ಬಂದ ಸಂದರ್ಭದಲ್ಲಿ ಅವರು ಏನು ಮಾಡ್ಬೋದು ಅನ್ನೋ ಸರಳವಾದ ಕುತೂಹಲ. ಬರ್ತಾರಾ ಇಲ್ವೋ ಅಂತ ಮಾಧ್ಯಮಗಳು ಆ ಕಡೆ ಉಜಿತಾ ಇದ್ರು. ಯೋಗೀಶ್ವರ್ ಬಂದರು. ಬಂದಾಗ ಅವರು ಮೊದಲು ಹೇಳಿದ್ದೇನು, ನಾನು ದೆಹಲಿಗೆ ಹೋಗ್ತಾನೆ ಇರ್ತೀನಿ, ಅದರಲ್ಲಿ ಏನು ವಿಶೇಷ ಅನ್ನೋ ಅರ್ಥದಲ್ಲಿ ನಾನು ದೆಹಲಿಗೆ ಹೋಗಿ ಬರ್ತಾ ಇರ್ತೀನಿ, ಅದಕ್ಕೇನು ಪಕ್ಷದ ವರಿಷ್ಠರನ್ನು ನೋಡ್ತೀನಿ ನಾನು, ನನ್ನ ನೋವು ಏನಿದೆ ಆ ನೋವನ್ನು ನಾನು ಪಕ್ಷದವರಿಗೆ ತೋಡ್ಕೋತೇನೆ ಅಂತ. ಹಾಗಿದ್ರೆ ಏನು ನೋವು ಯೋಗೀಶ್ವರ್ ಅವರಿಗೆ? ಯೋಗೀಶ್ವರ್ ಒಂದು ಸೈದ್ಧಾಂತಿಕ ರಾಜಕಾರಣಿ ಅಲ್ವೇ ಅಲ್ಲ, ಅವ್ರು ಎಲ್ಲ ಪಕ್ಷವನ್ನು ಹೋಗಿ ಬಂದು ಮಾಡಾಗಿದೆ. ಅವ್ರು ಎಷ್ಟು ಪಕ್ಷಕ್ಕೆ ಹೋಗಿ ಬಂದಿರೋದು ಕುದುರೆ ಲೆಕ್ಕ ಇಟ್ಕೊಳ್ತಾರೆ ಕಷ್ಟ. ಇವತ್ತು ಅಲ್ಲಿರ್ತಾರೆ, ನಾಳೆ ಇನ್ನೊಂದು ಕಡೆ ಎಲ್ಲೋ ಇರ್ತಾರೆ. ಈವನ್ ಮುಲಾಯಂ ಸಿಂಗ್ ಯಾದವ್ ಪಾರ್ಟಿ ಕೂಡ ಅವರು ಎಸ್ ಪಿ ಎನ್ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದವರು. ಸೊ ಅವ್ರಿಗೆ ಕಾಂಗ್ರೆಸ್ ಬಗ್ಗೆ ಸಿಟ್ಟಿತ್ತು, ಸರಿ ಸರ್ಕಾರ ಉರುಳಿಸುವ ಎಲ್ಲ ಯತ್ನವನ್ನು ಮಾಡಿದ್ರು, 16 ಜನರಿಗೆ ತಕ್ಕಂಡು ಬಂದರು ಎಲ್ಲ ಇದಕ್ಕೆಲ್ಲ. ಅದೇ ಆಗ ಬಹಳಷ್ಟು ಸಂದರ್ಭದಲ್ಲಿ ಇವರು ಯಡಿಯೂರಪ್ಪನವರ ಆಪ್ತರ ಜೊತೆ ಸುತ್ತಾಡ್ತಿದ್ರು, ಸಂತೋಷ ಜೊತೆ ಹೋಗ್ತಿದ್ರು, ಎಲ್ಲ ಕರ್ಕೊ ಬರೋದು, ಹೋಗೋದು, ದುಡ್ಡು ಕೊಡೋದು, ಇಂಥ ವ್ಯವಹಾರಗಳೆಲ್ಲ ನಿರತರಾಗಿದ್ದರು. ಸರ್ಕಾರ ಬಂತು. ಈ ಸರ್ಕಾರ ಬಂದಮೇಲೆ ಯೋಗೀಶ್ವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಮೊದಲು, ಅದೇ ಅವ್ರ ಕೋಪಕ್ಕೆ ಕಾರಣ ಆಯಿತು. ಅಂದರೆ ಇಲ್ಲಿ ಬದ್ಧತೆ ನಿಟ್ಟೆ ಇದೆಲ್ಲ ಬದನೆಕಾಯಿ ಕಟ್ಟ್ರಿ, ನಾವು ನೀವು ಮಾತನಾಡೋದಷ್ಟೇ, ಯಾವುದೂ ಇಲ್ಲ. ಇದು ಅಧಿಕಾರ ಕೇಂದ್ರಿತ ರಾಜಕಾರಣ, ಅಧಿಕಾರ ಮಾಡಬೇಕು ಉಳಿತಾರ ಕೊನೆಗೆ ಅನ್ನೋದು ಇನ್ನು ಇವತ್ತಿನ ರಾಜಕೀಯ ನೀತಿ. ಸೊ ಸರಿ, ಸಿಗಿ ಬತ್ತು ಶುರು ಮಾಡಿದ್ರು, ಭಿನ್ನಮತೀಯ ಚಟುವಟಿಕೆ ಎಲ್ಲ ಮಾಡಿದ್ರು. ಅನಿವಾರ್ಯ ಸಚಿವ ಸಂಪುಟಕ್ಕೆ ಹೋದರು. ಸಚಿವ ಸಂಪುಟಕ್ಕೆ ಹೋದರೆ ಅವ್ರಿಗೆ ಸಿಕ್ಕಿದ್ದೇನೋ ಪ್ರವಾಸೋದ್ಯಮ ಖಾತೆ, ಅದೇ ಅವ್ರಿಗೆ ತಲೆ ಕೆಡಿಸಿರ್ಬೇಕು ಅನ್ಸುತ್ತೆ. ಸರಿ, ಒಳ್ಳೆ ಖಾತೆ ಬೇಕು ಅಂತಾರೆ ಶಾಸಕರು. ಒಳ್ಳೆ ಖಾತೆ ಅಂದರೆ ಜಾಸ್ತಿ ಕಾಸಿರೋದು ಅಂತ, ಜಾಸ್ತಿ ಕಾಸಿರೋದು ಖಾತೆ ಅಂದರೆ ಜಾಸ್ತಿ ಕಾಸು ಹೊಡಿಬೋದು ಅಂತ. ಆದ್ದರಿಂದ ಈ ಒಳ್ಳೆ ಖಾತೆ ಕೆಟ್ಟ ಖಾತೆ ಏನಂದರೆ, ಅನುದಾನ ಕಡಿಮೆ ಇದ್ದರೆ ಅದು ಕೆಟ್ಟ ಖಾತೆ, ಅನುದಾನ ಜಾಸ್ತಿ ಇದ್ದರೆ ಅದು ದೊಡ್ಡ ಒಳ್ಳೆ ಖಾತೆ. ಈ ಪಿ ಡಬ್ಲ್ಯೂ ಡಿ 1000 ಕೋಟಿ ರೂಪಾಯಿ, ನೀರಾವರಿ 1000 ಕೋಟಿ ರೂಪಾಯಿ, ವಿದ್ಯುತ್ತು 1000 ಕೋಟಿ ರೂಪಾಯಿ. ನೀವು ಏನು ತಗೊಳ್ಳಲ್ಲ ಅಂತಾದರೂ ನೀವು 10% to 15% ಕಮಿಷನ್ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ಗುಡ್, ಅದು ಬೇಕು ನಮಗೆ, ಅದು ಸಿಕ್ಕಿಲ್ವ? ಯಾವನ ಪ್ರವಾಸೋದ್ಯಮ ಯಾಟ್ ಅದು 100 ಕೋಟಿ ರೂಪಾಯಿದು ಸಿಟ್ಟು ಬರಕಲ್ಲ ಬಂತು. ಸೊ ಅವರು ಮತ್ತೆ ಶುರು ಮಾಡಿದ್ರು ಯೋಗೀಶ್ವರ. ಸೊ ಈ ಯೋಗೇಶ್ವರರವರ ಸುತ್ತಮುತ್ತಲು ಇನ್ನುಳಿದ ಶಾಸಕರು ಸೇರಿಕೊಂಡ್ರು, ಸುಮಾರು 20 ಶಾಸಕರಷ್ಟು. ನಾನು ನಿನ್ನೆ ಮಾತಾಡಿದೆ, ಇದರ ಹಿಂದೆ ಯಾರೋ ಬೇರೆಯವರು ಇದ್ದಾಗ ಕಾಣುತ್ತೆ. ಸಂತೋಷವರು ಇರಬಹುದಾ ಅನ್ನುವ ಅನುಮಾನ ಕೂಡ ಇತ್ತು, ಈಗಲೂ ಅನುಮಾನ ಇದೆ. ಏನೇ ಇರಲಿ, ಸೊ ಇವತ್ತು ಅವರು ಹೋಗಿ ಬಂದ ತಕ್ಷಣ ಅವರು ನೇರವಾಗಿ ಅಟ್ಯಾಕ್ ಮಾಡೋದಕ್ಕೆ ಪ್ರಾರಂಭ ಮಾಡಿದವರು ಯೋಗೀಶ್ವರ.
ಐ ಥಿಂಕ್ ಇದು ಫಸ್ಟ್ ಟೈಮ್ ಓಪನ್ಲಿ ಅವರು ಆ ರೀತಿ ಮಾತನಾಡಿದ್ರು ಅಂತ ಅನಿಸ್ತು. ಅವ್ರ ಟಾರ್ಗೆಟ್ ಭಾಳ ಸ್ಪಷ್ಟವಾಗಿತ್ತು, ಅವ್ರ ಟಾರ್ಗೆಟ್ ಯಡಿಯೂರಪ್ಪನವರು. ಆದರೆ ಯಡಿಯೂರಪ್ಪನವರು ಟಾರ್ಗೆಟ್ ಮಾಡೋದಕ್ಕೆ ಅವ್ರು ಬಳಸ್ಕೊಂಡಿದ್ದು ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ರನ್ನ, ಎಲ್ಲರೂ ಹೆಸರು ಹೇಳಿಲ್ಲ ಅವರು. ಆದರೆ ನಾನು ಮಂತ್ರಿ, ನನ್ನ ಪರವಾಗಿ ನನ್ನ ಮಗ ಮಾತಾಡೋದಕ್ಕೆ ಕೇಳಬೇಕಾ ಅಂತ ಅಂದರು. ದಟ್ ಈಸ್ ಭಾಳ ಕ್ಲಿಯರ್ ಆಗಿ ಅವರು ಟಾರ್ಗೆಟ್ ವಿಜಯೇಂದ್ರ ಜೊತೆ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಈ ನಾಟಕ ಬೇರೆ ಬೇರೆ ರೂಪಗಳನ್ನು ಪಡಿತಾ ಹೋಯಿತು. ಒಟ್ಟದ ಯಡಿಯೂರಪ್ಪನವರ ಬೆಂಬಲಿಗೆ ಶಾಸಕರು ಏನಿದ್ದಾರಲ್ಲ ಅವರು ಕೂಡ ಓಪನ್ ಆಗಿ ಬಂದರು. ರೇಣುಕಾಚಾರ್ಯ ಅವರು ಏನಿದ್ದಾರೆ, ರೇಣುಕಾಚಾರ್ಯ ಅವರಂತೂ ಜಾಡಿಸ್ಬಿಟ್ಟು ಇವರು ಯಡಿಯೂರಪ್ಪನ ಮನೆಯಲ್ಲಿ ಶಾಸಕರನ್ನೆಲ್ಲ ಹೊರಗೆ ಕಳಿಸಿ ಯಡಿಯೂರಪ್ಪನವ್ರು ಕಾಲಿಗೆ ಬಿಡ್ತಿದ್ರು, ವಿಜಯೇಂದ್ರ ಕಾಲಿಗೆ ಬಿಡ್ತಿದ್ರು ಅಂತ ಬೈದರು. ಬೈದ ಮೇಲೆ ನಾನು ಪ್ರಾಮಾಣಿಕ, ನಂಗೆ ಸಚಿವ ಸ್ಥಾನ ಕೊಡ್ಲಿ ಬಿಡಲಿ, ಇವನು ಯಾವ ನೀವು ಇವನ ಮನೆ ಕ್ರಮ ಕೈಗೊಳ್ಳಿ, ಇವನು ಜೈಲಿಗೆ ಹಾಕಿ, ಹಾಗೆ ಹೀಗೆ ಅಂತ ಏನೇನು ಮಾತನಾಡಬೇಕೋ ಮಾತನಾಡಬಾರ್ದೋ ಎಲ್ಲ ಹೇಳಿ ಜಾಡಿಸಿ ಮಲಗಿಸ್ಬಿಟ್ರು. ಹಾಗೆಯೇ ಯಡಿಯೂರಪ್ಪನವರ ಬೆಂಬಲಿಗೆ ಇನ್ನೂ ಕೆಲವು ಶಾಸಕರವ್ರ ಬೆಂಬಲಕ್ಕೆ ಬಂದರು. ಬೆಂಬಲಕ್ಕೆ ಬಂದುಬಿಟ್ಟು ಎಸ್ ಯಡಿಯೂರಪ್ಪನವ್ರ ಬದಲಾವಣೆ ಇಲ್ಲ ಅನ್ನುವ ಮಾತುಗಳು ಕೇಳಕ್ಕೆ ಶುರುವಾಯಿತು ಒಂದ್ಸಲ. ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಒಂದು ಸೂಚನೆ ಸಿಗೋದು ಯಡಿಯೂರಪ್ಪನವರ ಹೇಳಿಕೆಯಲ್ಲಿ ಅಂತ ನನಗೆ ಅನಿಸುತ್ತೆ. ದೆಹಲಿಗೆ ಹೋಗಿ ಏನಾಯಿತು, ಏನು ಮುಗಿಸ್ಕೊಬಂದ್ರ ಅನ್ನೋ ಅರ್ಥ ಮಾತಾಡಿದ್ರಲ್ಲ, ಅಂದರೆ ಇವರು ಯಾರು ಈ ಭಿನ್ನಮತೀಯ ಚಟುವಟಿಕೆ ನಡೆಸೋಕ್ಕೆ ಹೋಗಿದ್ದಿರಲ್ಲ, ಯಡಿಯೂರಪ್ಪನವರು ಬದಲಾವಣೆ ಒತ್ತಾಯ ಮಾಡಿದ್ರಲ್ಲ, ಅವರಿಗೆ ಹೈಕಮಾಂಡ್ ಮಣೆ ಹಾಕಿಲ್ಲ ಅಂತ ಅನಿಸುತ್ತೆ. ಅಥವಾ ತಕ್ಷಣ ಇಂಥದ್ದು ಮಾಡಬೇಡಿ ಅಂತ ಹೇಳಿದ್ರು. ಯಾಕಂದರೆ ಭಾರತೀಯ ಜನತಾ ಪಕ್ಷ ಏನಿದೆ, ಭಾರತೀಯ ಜನತಾ ಪಕ್ಷ ದ ಕೇಂದ್ರ ಸರ್ಕಾರ ಕೂಡ ಅವರ ಇಮೇಜ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಅವ್ರ ತಲೆನೇ ಅವ್ರಿಗೆ ಈಗ ಇನ್ನೊಂದು ತಲೆನೋವು ಕರ್ನಾಟಕದಲ್ಲಿ ಯಾಕೆ ಹಾಕ್ಕೋಬೇಕು ಅಂತಲೂ ಇರ್ಬೋದು. ಅಥವಾ ಇನ್ನು ಸ್ವಲ್ಪ ದಿವಸ ನೋಡೋಣ, ಕಂಡ್ರೆ ಯಡಿಯೂರಪ್ಪನವ್ರು ನೋಡೋಣ, ಅವರೇ ರಾಜೀನಾಮೆ ಕೊಡಿಸ್ಬೇಕು ಅನ್ನೋ ಕಾರಣ ಇರ್ಬಿಟ್ಟು. ಬಟ್ ಇವ್ರಿಗೆ ಬೇಕಾದ ತಕ್ಷಣದ ಪರಿಹಾರ ಏನಿದೆ ಭಿನ್ನಮತಿಗೆ ಅದು ಸಿಕ್ಕಿಲ್ಲ. ಅದಕ್ಕೆ ಯಡಿಯೂರಪ್ಪನ ಸಿಟ್ಟು ಬಂದಿತ್ತು. ಇವ್ರು ಹೋಗಿದ್ದಕ್ಕೆ ಅವರು ಯಡಿಯೂರಪ್ಪ ಸಿಟ್ಗಳನ್ನು ಮುಚ್ಚಿಟ್ಕೊಳಕ್ಕಾಗಲ್ಲ. ನೀವು ಯಡಿಯೂರಪ್ಪ ಕ್ಯಾರೆಕ್ಟರ್ ಹಾಗೆ, ಅವ್ರು ಏನಿದೆ ಹೇಳಿ ಮುಗಿಸ್ತಾರೆ, ಯಾರಿಗಾದರೂ ಹೇಳ್ತಾರೆ ಅವ್ರಿಗೇನು ಸಿ ಪಿ ಯೋಗೀಶ್ವರಿಗೆ ಅವರು ಇವರಿಗೆ ಅಂತಲ್ಲ. ಈಸ್ ನಾಟ್ ಎ ಆ ರೀತಿ ಮನುಷ್ಯ ಅಲ್ಲ, ಭಾವನಾತ್ಮಕ ಜೀವಿ. ಅವ್ರಿಗೇನು ಅನಿಸ್ಬೇಕೋ ಹೇಳಿ ಜಾಡಿಸಿ ಮಲಗಿಸಿ ಹೊರಟೋಗ್ಬಿಡ್ತಾರೆ. ಅದು ಪರಿಣಾಮದ ಬಗ್ಗೆ ಯೋಚನೆ ಮಾಡಲ್ಲ. ಭಾಳಷ್ಟು ಜನ ರಾಜಕಾರಣಿಗಳು ಪರಿಣಾಮದ ಬಗ್ಗೆ ಯೋಚನೆ ಮಾಡಿ ಮಾತನಾಡ್ತಾರೆ, ಇವ್ರು ಮಾತನಾಡಿ ಯೋಚನೆ ಮಾಡ್ತಾರೆ. ನೀವು ಕರ್ನಾಟಕ ರಾಜಕಾರಣದಲ್ಲಿ ತಗೊಳ್ಳಿ, ಎಸ್ ಎಂ ಕೃಷ್ಣ, ರಾಮಕೃಷ್ಣ ಹೆಗಡೆ ಅವರೆಲ್ಲ ಹಾಗೆ. ಅವರು ಯಾವತ್ತೂ ಕೂಡ ಕ್ಯಾಲ್ಕುಲೇಟಿವ್ ಪೊಲಿಟಿಷಿಯನ್ಸ್, ಅವ್ರು ಯಾವತ್ತೂ ಓಪನ್ ಆಗಿ ಮಾತಾಡ್ತಿರಲಿಲ್ಲ. ಮಾತನಾಡಬೇಕು ಅಂದರೆ ಸಾವಿರ ಬಾರಿ ಯೋಚನೆ ಮಾಡಿ. ಯಡಿಯೂರಪ್ಪ ಆ ಕೆಟಗರಿಗೆ ಸೇರುವ ರಾಜಕಾರಣಿ ಅಲ್ಲ. ಮಾತಾಡಿ ಮುಗಿಸ್ಕೊಂಡು ನಂತರ ಅಯ್ಯೋ ಯಾರೋ ಒಂದ್ಬಿಟ್ಟು ಬೇಕಾದ್ರೆ ಅಯ್ಯೋ ಸಾರಿ ಅನ್ನೋದು ಇನ್ನೊಂದು ಅನ್ನೋದು ಮತ್ತೊಂದು ಅನ್ನೋದು ಬಟ್ಟೆ ಹೇಳಿ ಮುಗಿಸ್ಬಿಡ್ತಾರೆ. ಸೊ ಆದರೆ ಇವತ್ತು ಯಡಿಯೂರಪ್ಪನವ್ರು ತಡ್ಕೊಳಕ್ಕಾಗಿಲ್ಲ ಅನಿಸುತ್ತೆ ಅವರಿಗೆ. ಅವರಿಗೆ ಒಂಥರ ಆಂತರಿಕವಾಗಿ ಒಳಗಡೆ ಸಿಟ್ಟಿತ್ತು ಈ ಇದರ ಮೇಲೆ ಅಲ್ವಾ. ಅದ್ರ ಜೊತೆ ಇನ್ನೊಂದು ಬಹಳ ಮುಖ್ಯವಾದ ಬೆಳವಣಿಗೆ ಆದದ್ದು ಅಂದರೆ ಅವರಿಗೆ ಒಂದು ಹಿನ್ನಡೆ ಅಂತ ನಾನು ಹೇಳ್ತೀನಿ. ಅದು ಜಿಂದಾಲ್ಗೆ ಸುಮಾರು 2.75 ಸಾವಿರ ಇದನ್ನು ಲ್ಯಾಂಡನ್ನು ಕೊಟ್ಟಿದ್ದಿದೆಯಲ್ಲ, 2.5 ಸಾವಿರ ಎಕರೆ ಲ್ಯಾಂಡ್ ಕೊಟ್ಟಿತ್ತು. ಅದು ಒಂದು ಇಶ್ಯೂ ಆಗಿತ್ತು. ಅದನ್ನೇ ಈ ಭಿನ್ನಮತೀಯರು ಅಂತ ನಾವೇನು ಅತೃಪ್ತರಿದ್ದಾರಲ್ಲ ಅವರು ಅದನ್ನು ದೆಹಲಿಗೆ ತೆಗೆದುಕೊಂಡು ಹೋಗಿದ್ದರು. ಇದು ನಮಗೆಲ್ಲ ಗೊತ್ತು. ಹಾಗಿದ್ರೆ ದೆಹಲಿಗೆ ಇದನ್ನು ತೆಗೆದುಕೊಂಡು ಹೋದ ಮೇಲೆ ಅದು ತೀವ್ರ ರೂಪದ ಬೆಳವಣಿಗೆ ಆಗಿರ್ಬೇಕು ಅನ್ಸುತ್ತೆ. ಪಕ್ಷದ ವರಿಷ್ಠರು ಯಡಿಯೂರಪ್ಪನವರು ಸೂಚನೆ ಕೊಟ್ಟಿರ್ಬೋದು, ನೋಡಿ ಈ ಜಿಂದಾಲ್ ಏನಿದೆ, ಜಿಂದಾಲ್ಗೆ ನೀವು ಕೊಟ್ಟಿರೋ ಭೂಮಿಯನ್ನು ನೀವು ವಾಪಸ್ ಪಡಿಬೇಕು ಅಂತ. ಆದ್ದರಿಂದ ಇವತ್ತಿನ ಸಚಿವ ಸಂಪುಟದ ಮೂಲಗಳ ಪ್ರಕಾರ ಸಚಿವ ಸಂಪುಟದ ಸಭೆಯಲ್ಲಿ ಆ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಕಳೆದ ಸಂಪುಟ ಸಭೆಯಲ್ಲಿ ಏನು ಭೂಮಿಯನ್ನು ಕೊಡುವ ತೀರ್ಮಾನವನ್ನು ತೆಗೆದುಕೊಳ್ಳ, ಅದಕ್ಕೆ ತಡೆ ನೀಡುವ ತೀರ್ಮಾನವನ್ನು ಈ ಸಂಪುಟ ಸಭೆ ತೆಗೆದುಕೊಳ್ತು ಅಂತ. ಇದನ್ನು ಬಹಳ ಮುಕ್ತವಾಗಿ ಸುದ್ದಿಗಾರರ ಜೊತೆ ಮಾತನಾಡ್ತಾ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೂಡ ಇವತ್ತು ಹೇಳಿದರು. ಸೊ ಒಂದು, ನಾವು ಮತ್ತೆ ಜಿಂದಾಲ್ಗೆ ಕೊಡಲ್ಲ. ಆದರೆ ಜಿಂದಾಲ್ ವಾಸ್ ಎ ಮೇನ್ ಇಶ್ಯೂ. ಅದು ಅತೃಪ್ತರು ಅದನ್ನೇ ಪ್ರಬಲವಾದ ಒಂದು ಅಸ್ತ್ರವನ್ನಾಗಿ ಇಟ್ಕೊಂಡಿದ್ರು. ಆ ಅಸ್ತ್ರವನ್ನು ಶಕ್ತಿಹೀನವನ್ನಾಗಿ ಮಾಡಲಾಯಿತು. ಅದು ಹೈಕಮಾಂಡ್ ಸೂಚನೆಯ ಮೂಲಕನೂ ಆಗಿರಬಹುದು, ಅಥವಾ ಮೋಸ್ಟ್ಲಿ ಯಡಿಯೂರಪ್ಪ ಇದರ ಬದಲಾವಣೆ ಮಾಡ್ತಿರಲಿಲ್ಲ. ಯಾಕೆಂದರೆ ಜಿಂದಾಲ್ ಮತ್ತು ಯಡಿಯೂರಪ್ಪನ ಸಂಬಂಧ ಬಹಳ ಅನ್ಯೋನ್ಯವಾಗಿದೆ, ತಮಗೆ ಗೊತ್ತಿರಬಹುದು. ಸೊ ಈವನ್ 2000 ಆರೋಪ ಬಂದಾಗ ಜಿಂದಾಲ್ ಸಂಸ್ಥೆನೇ ಯಡಿಯೂರಪ್ಪನವರ ಇನ್ಸ್ಟಿಟ್ಯೂಷನ್ಗೆ 20 ಕೋಟಿ ರೂಪಾಯಿಯನ್ನು ಚೆಕ್ನಲ್ಲಿ ಕೊಟ್ಟಿತ್ತು. ಅದನ್ನು ಭಾಳ ರೀತಿ ಎಲ್ಲ ಹೇಳಿದ್ರು, ರೀ ಈ ಮುಖ್ಯಮಂತ್ರಿಗಳು ನೋಡ್ರಿ ಯಡಿಯೂರಪ್ಪನವರು ಚೆಕ್ನಲ್ಲಿ ಕಮಿಷನ್ ತಗೋಬಿಟ್ರು ಅಂತ. ವಾಟ್ ಎವರ್ ಇಟ್ ಮೇ ಬಿ, ಆಯಿತಾ, ಅದರಿಂದ ಸಂಬಂಧ ಚೆನ್ನಾಗಿತ್ತು. ಆದರೆ ಅದಾದ ನಂತರ ಯಡಿಯೂರಪ್ಪ ಯಾವತ್ತೂ ಅಪೋಸಿಷನ್ನಲ್ಲಿದ್ದಾಗ ಅವ್ರು ವಿಜೃಂಭಿಸ್ತಿರ್ತಾರೆ,
ಕರ್ನಾಟಕ ರಾಜಕಾರಣ ನೋಡಿ ನೀವು 89 ದಶಕದಿಂದ ನೋಡ್ತಾ ಬಂದರೆ ಯಡಿಯೂರಪ್ಪ ಅಪೋಸಿಷನ್ನಲ್ಲಿದ್ದ ಕಿಂಗ್ ರೀ ಅವರು, ಕಿಂಗ್. ಸೊ ಅವರು ಕಿಂಗೆ. ಓಹೋ, ಆವಾಗ ಅವ್ರಿಗೆ ಯಾರು ಹೇಳಿದ್ರೆ ಬಿತ್ತು ಗೊತ್ತಿಲ್ಲ ಪಾಪ. ಈಗ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಈ ಮಿತ್ರ ಮಂಡಳಿ ಇತ್ತಲ್ಲ, ಇದು ಕಾಂಗ್ರೆಸ್ದು, ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ, ಅವರು ಕೂಡ ಜಿಂದಾಲ್ಗೆ ಲ್ಯಾಂಡ್ ಕೊಡಕ್ಕೆ ಹೊರಟಿದ್ರು ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ. ಅದರ ವಿರುದ್ಧ ಹೋರಾಟ ಮಾಡಿದವರು ಇದೇ ಯಡಿಯೂರಪ್ಪ, ಇದೇ BJP. ಇದೇ ಬಹಳ ಪ್ರಮುಖ ವಿಚಾರವಾಗಿ ತೆಗೆದುಕೊಂಡು ನಾನು ಪ್ರತಿಪಕ್ಷದಲ್ಲಿರುವಾಗ ಹೋರಾಟ ಯಾವ ವಿಷಯದ ಮೇಲೆ ಮಾಡಿದ್ವಿ, ಅದೇ ವಿಷಯದಲ್ಲಿ ನಾವು ಅದೇ ರೀತಿ ತೀರ್ಮಾನ ತೆಗೆದುಕೊಂಡ್ರೆ ನಮಗೇನು ಉಳಿತು ಮಾನ ಮರ್ಯಾದೆ ಅಂತ ಇವರೆಲ್ಲ ಹೇಳಿದ್ರು. ಯಡಿಯೂರಪ್ಪ ವಿರೋಧಿಗಳು ಕೂಡ, ಅವರು ಮುಖ್ಯಮಂತ್ರಿ ಆದರೂ ಮಾಡ್ತಿದ್ರೇನೆ, ಯಾಕಂದರೆ ಜಿಂದಾಲ್ ಅಂತ ಅದಿದೆಯಲ್ಲ GSW, ಅವರು ಯಾರು ಬೇಕಾದ್ರೆ ನಿಯಂತ್ರಿಸ್ತಾರೆ. ದುಡ್ಡಿದ್ದರೆ ಜಗತ್ತಿನಲ್ಲಿ ಹಂಗೆ ಕಂಡ್ರಿ, ತತ್ವ ಮೌಲ್ಯ ಅದೆಲ್ಲ ಬದನೆಕಾಯಿ ಬಾಟ್ನ ಹೊಡೆಯಕ್ಕೆ ನಾವು ನೀವು ಕುತ್ಕೊಂಡು ಮಾತಾಡೋದು ಕಷ್ಟ. ವಾಟ್ ಇಟ್ ಮೇ ಬಿ. ಸೊ ಇದೇನಿದೆ, ಇದು ಒಂದು ರೀತಿಯ BJP ಒಳಗಡೆ ಆಂತರಿಕವಾದ ಇದಕ್ಕೆ ಕಾರಣ ಆಗಿತ್ತು. ಇವತ್ತು ಆ ತೀರ್ಮಾನವನ್ನು ವಾಪಸ್ ಪಡೆಯಲಾಯಿತು, ಅದು ಕೂಡ ಈ ಒತ್ತಡದ ಮೂಲಕ ಅಂತ ನನಗೆ ಅನಿಸುತ್ತೆ. ಸೊ ಈ ಬೆಳವಣಿಗೆಯ ಮೂಲಕ ಇವತ್ತಿನ ವಾತಾವರಣ ನೋಡಿದರೆ ಯಡಿಯೂರಪ್ಪನವರನ್ನು ಬದಲಿಸಬೇಕು ಅನ್ನುವ ಯತ್ನ ಏನಿದೆ ಅದು ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ ನನಗೆ. ನಾಳೆ ಬೆಳಗ್ಗೆ ನಾವು ನಾಡೋದು ಆಗಲ್ಲ ಅನಿಸುತ್ತೆ, ಯಾಕಂದರೆ ಹೈಕಮಾಂಡ್ ಇಸ್ ಬಿಸಿ ವಿತ್ ಅದರ್ ಥಿಂಗ್ಸ್. ಅವರಿಗೆ ತಲೆ ಕೆಟ್ಟು ಕಾರಣ ಆಗೋಗ್ಬಿಟ್ಟಿದೆ. ಮೋದಿಯವರು ಪಾಪ ಒದ್ದಾಡ್ತಾರೆ, ಅಮಿತ್ ಶಾ ಒದ್ದಾಡ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ರಿವರ್ಸ್ ಹೊಡಿತಾ ಇದೆ, ಇಮೇಜು ಪ್ರಧಾನಿಗಳ ಇಮೇಜು ಡೌನ್ ಆಗ್ತಿದೆ, ಇದರದ್ದು ಡೌನ್ ಆಗ್ತಿದೆ. ಆದ್ದರಿಂದ ಇಮೇಜ್ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡ್ಬೇಕು ನಾವೀಗ? ಈ ತಬ್ಬಕ್ಕೆ ಟೀಕೆ ಬರೋದನ್ನೇ ಊಟ ಹೊಡೆದು ನಿಲ್ಲಿಸ್ಬಿಡೋದಪ್ಪ. ಯಾವುದದು? ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ, ಫೇಸ್ಬುಕ್ಕು, ವಾಟ್ಸಪ್ಪು, ನಮ್ಮ ವಿರುದ್ಧ ಬರೀತಾರ, ಬಂದ್ ಮಾಡ್ಬಿಡೋಣ, ನಿಯಂತ್ರಣ ಮಾಡೋಣ, ಕಮಿಟಿ ಮಾಡ್ಬಿಡೋಣ. ಆವಾಗೆಲ್ಲ ನಮ್ಮ ಹತ್ರ ಬರುತ್ತೆ ದೂರು, ನಾವೇ ಸೋಮೋಟ ಕಿತ್ತಾಕ್ಬಿಡ್ಬೋದು. ಆವಾಗ ನಮ್ಮ ಭಜನಾ ಮಂಡಳಿಗಳ ಹತ್ರ ಮಾತ್ರ ಇರಲಿ, ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಭಜನಾ ಮಂಡಳಿ ಇದ್ರೆ ಸಾಕಲ್ಲ, ಅವ್ರು ಇದ್ಕೊಂಡು ಗಡ್ಡಕ್ಕೆ ಭಜನೆ ಮಾಡ್ತಾರೆ. ಯಾಕಂದ್ರೆ ಭಜನೆ ಪಾರ್ಟಿ, ಭಜನೆ ಜನ, ದೈವ ಭಕ್ತರು, ಮೋದಿ ಭಕ್ತರು ಅಲ್ವಾ? ಮೋದಿ ಭಕ್ತರು ಭಜನೆ ಮಾಡ್ತಾ ಕೂತ್ಕೊಳ್ಳಿ, ಅವ್ರಿಗೆ ಪ್ರಸಾದ ಕೊಟ್ಟರಾಯ್ತು, ಕಳಿಸಿದ್ರೆ ಆಯಿತು ಅಂತ ಇರ್ಬೋದು. ಬಟ್ ದೇ ಆರ್ ನಾಟ್ ಇನ್ ಎ ಮೂವ್ ಟು ಚೇಂಜ್ ದ ಲೀಡರ್ಶಿಪ್ ಇನ್ ಕರ್ನಾಟಕ. ಅವ್ರಿಗೆ ಬಹುಮುಖ್ಯವಾದ ಸಮಸ್ಯೆ ಅಂದರೆ ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ ಅವ್ರಿಗೆ ಯಾರಿಗೂ ಸಿಗ್ತಾ ಇಲ್ಲ. ಅದ್ರ ಜೊತೆ ಯಡಿಯೂರಪ್ಪನವ್ರ ಬಗ್ಗೆ ಒಂದು ಭಯ ಇದೆ. ನಾನು ಆ ಮಾತು ನಿನ್ನೆನೂ ಹೇಳಿದೆ, ಇವರು ಅಧಿಕಾರ ಕಳೆದುಕೊಂಡ್ರೆ ಅಥವಾ ಅಧಿಕಾರ ಅವರಿಂದ ಕಿತ್ಕೊಂಡ್ರೆ ಅವರು ಸುಮ್ಮನೆ ಇರುವ ನಾಯಕ ಅಲ್ಲ, ಅನುಮಾನನೇ ಬೇಕಿಲ್ಲ. ಅವರು ಈ ಸರ್ಕಾರವನ್ನು ಕೆಡಗ್ತಾರೆ, ಅದಾಗಲೇ ತೋರಿಸ್ಕೊಟ್ಟಿದ್ದಾರೆ. ಸರ್ಕಾರ ಕೆಡಗಿದ ಮೇಲೂ ಕೂಡ BJP ಇನ್ನೊಂದು ಸಮಸ್ಯೆ ಪ್ರಾರಂಭ ಆಗುತ್ತೆ. ಅವರ ಬ್ಯಾಕ್ ಬೋನ್, ಬೆನ್ನೆಲುಬು ಆಯ್ತಂತ ಲಿಂಗಾಯತರೇನಿದ್ದಾರೆ, ಅವ್ರಿಗೆ ಬೇಸರ ಆಗುತ್ತೆ. ಆವಾಗ ಕರ್ನಾಟಕದಲ್ಲಿ ಅವ್ರ ಬೇಸ್ ಹೊರಟೋಗ್ಬೋದು. ಕರ್ನಾಟಕದಲ್ಲಿ ಅವ್ರ ಬೇಸ್ ಹೊರಟೋಗ್ಬಿಟ್ರೆ ಇಡೀ ದಕ್ಷಿಣ ಭಾರತವೇ BJP ಪಾಲೇ ಗೋವಿಂದ ಗೋವಿಂದ ಗೋಪಾಲ ಗೋಪಾಲ ಸ್ಥಿತಿ ಆಗುತ್ತೆ. ಆದ್ದರಿಂದ ಇದನ್ನು ಮಾಡೋದಕ್ಕೂ ಅವರು ಸಿದ್ಧರಿಲ್ಲ. ಆದ್ದರಿಂದ ಈಗ ಬಹಳ ಇಕ್ಕಟ್ಟಿಗೆ ಸಿಲುಕಿಸೋದು BJP ವರಿಷ್ಠರು. BJP ವರಿಷ್ಠರು ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಈ ಭಿನ್ನಮತೀಯ ಚಟುವಟಿಕೆ ಕೂಡ ಇನ್ನು ನಿನ್ನಲ್ಲ, ಇದು ಮುಂದುವರಿಯುತ್ತೆ ಅಂತ ನಾನು ನಂಬಿದ್ದೇನೆ. ಯಾಕೆಂದರೆ ಅವರು ಮಾತನಾಡಿದ್ದ ಇವತ್ತು ಏನು CP ಯೋಗೀಶ್ವರ್ ಮಾತನಾಡಿದ್ರು, ಅವರು ಒಂಥರ ಯುದ್ಧವನ್ನೇ ಸಾರಿದ್ದಾರೆ ಅಂತ. ಆ ಯುದ್ಧ ಸಾರಿದ ಡಂಗುರು ಅವಳಿದ್ದಾರೆ, ಐ ಆಮ್ ಯಸ್ ಫೈಟಿಂಗ್ ವಿತ್ ಯು. ಯಾರ ವಿರುದ್ಧ? ಯಡಿಯೂರಪ್ಪ ಮತ್ತು ಅವರ ಮಗನ ವಿರುದ್ಧ. ಫಲಿತಾಂಶ ಏನಾಗುತ್ತೆ ಅಂತ ಡಿಫ್ರೆಂಟ್ ಇಶ್ಯೂ, ಆದರೆ ಯುದ್ಧ ಘೋಷಣೆಯಾಗಿದೆ. ಅದು ಕೇವಲ CP ಯೋಗೀಶ್ವರ್ ಅವರ ಯುದ್ಧ ಘೋಷಣೆ ಮಾತ್ರ, ಅವ್ರ ಜೊತೆಗೆ ಒಂದು ಸಣ್ಣ ಸೈನ್ಯ ಇದೆ. ಆ ಸೈನ್ಯ ಇನ್ನಷ್ಟು ಪ್ರಬಲವಾಗುತ್ತಾ, ಸೈನ್ಯಕ್ಕೆ ಇನ್ನಷ್ಟು ಜನ ಸೇರ್ಕೋತಾರ, ಇದನ್ನೆಲ್ಲ ಕಾದು ನೋಡಬೇಕಾಗಿದೆ. ಓನ್ಲಿ ಸಮಯ ಏನಿದೆ ಅದೇ ಸತ್ಯವನ್ನು ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ. ಎಲ್ಲರಿಗೂ ಆಗಲಿ ನಮಸ್ಕಾರ.